ಮಾಧ್ಯಮದ ಎಲ್ಲ ಸ್ನೇಹಿತರೆ, ಈಗಾಗಲೇ ಎಲ್ಲರ ಹೆಸರನ್ನ ನಮ್ಮ ಅಧ್ಯಕ್ಷರು ತೆಗೆದುಕೊಡಾಗಿದೆ. ನಾನು ಯಾರ ಹೆಸರು ತೆಗೆದುಕೊಡೋಕೆ ಹೋಗುವುದಿಲ್ಲ. ಎಲ್ಲರ ಹೆಸರು ಈಗಾಗಲೇ ಪ್ರಸ್ತಾವನೆ ಮಾಡಿದ್ದಾರೆ. ಸ್ವತಂತ್ರ ಬಂದು 75 ವರ್ಷದ ನಂತರ ಅನೇಕ ಬೆಳವಣಿಗೆಗಳು ಆಗಿವೆ. ಇವತ್ತು ರಾಜ್ಯದಲ್ಲಿ ರಾಷ್ಟ್ರದಲ್ಲಿ ಬಿಜೆಪಿ ಸರ್ಕಾರ ಇದೆ. ಕೊರೋನಾ ಕೂಡ ಬಂದು ಒಂದೊಂದೇ ಹಲೆಯ ಹೋಗ್ತಾ ಇದೆ. ರಾಷ್ಟ್ರದ ನಾಯಕರುಗಳು ಏನೇನು ಹೇಳಿದ್ದಾರೆ, ಸರ್ಕಾರಗಳಿಗೆ ಏನು ಹೇಳಿದೆ, ಕೈ ಚಪ್ಪಾಳೆ ತಟ್ಟು ಅಂತ ಕೇಳಿದ್ದಾರೆ, ದೀಪ ಹಚ್ಚಿ ಅಂತ ಹೇಳಿದ್ದಾರೆ, ವ್ಯಾಕ್ಸಿನೇಷನ್ ತಗೊಳ್ಳಿ ಅಂತ ಹೇಳಿದ್ದಾರೆ, ಲಾಕ್ಡೌನ್ ಮಾಡಿ ಅಂತ ಹೇಳಿದ್ದಾರೆ, ಸೀಲ್ ಡೌನ್ ಮಾಡಿ ಅಂತ ಹೇಳಿದ್ದಾರೆ, ಬ್ರೇಕ್ ಡೌನ್ ಮಾಡಿ ಅಂತ ಹೇಳಿದ್ದಾರೆ. ಏನೇನು ನಿಯಮ ಹೇಳಿದ್ದಾರೆ ಎಲ್ಲ ಕೂಡ ನಾವೆಲ್ಲ ಪಾಲನೆ ಮಾಡಿದ್ದೇವೆ. ರೈತರು ಅವರದೇ ಆದಂಥ ಸಂಕಟದಲ್ಲಿ ತನ್ನ ಬೆಳೆದಂಥ ಪದಾರ್ಥಗಳು ಕೂಡ ಅವಕೆಯಲ್ಲಿ ಮಾರಕ್ಕಾಗಲಿಲ್ಲ. ಯಾರು ವೃತ್ತಿಯನ್ನು ಮಾಡ್ಕೊಂಡು ಬರ್ತಾಯಿದ್ರು, ಯಾವುದೇ ವೃತ್ತಿಯಲ್ಲಿ, ಬಟ್ಟೆ ಒಗೆಯೋದಿಂದ ಹಿಡಿದು ಡ್ರೈವರ್ ಕೂಡ ಇರ್ಬೋದು, ಸವಿತ ಸಮಾಜ ಇರ್ಬೋದು, ಬೀದಿ ವ್ಯಾಪಾರ ಇರ್ಬೋದು, ಎಲ್ಲರೂ ಕೂಡ ಯಾರು ಕೂಡ ಇಂಥ ಪರಿಹಾರ ತಲುಪಲಿಲ್ಲ. ಒಂದು ತಿಂಗಳದ್ದು ಮಾತ್ರ ಅನೌನ್ಸ್ಮೆಂಟ್ ಮಾಡಿದ್ರು, ಅದು ಕೂಡ ಆಗಲಿಲ್ಲ. 20 ಲಕ್ಷ ಕೋಟಿ ದುಡ್ಡು ಕೊಡ್ತಾ ಇದ್ದೀವಿ ಅಂತ ಹೇಳಿದ್ರು. ಯಾರು ಕೊಟ್ಟರು ಅಂತೇಳಿ ಒಂದು ಅಡ್ವರ್ಟೈಸ್ಮೆಂಟ್ ಅವ್ರಿಗೆ ಕೊಟ್ಟರೆ ಯಾರು ತಲುಪ್ತು ಅಂತ ನೋಡಲ್ಲ ಅಂತ ನಾವು ಸರ್ಕಾರದ ಮೇಲೆ ಒತ್ತಡ ಮಾಡಿದ್ವಿ, ಅದು ಕೂಡ ಮಾಡೋಕ್ಕಾಗಲಿಲ್ಲ. ಒಬ್ಬ ಅವ್ರು ಏನೇ ಮಾತಾಡಲಿ ಕ್ಯಾಬಿನೆಟಲ್ಲಿ, ಆ ಗೌರ್ಮೆಂಟಲ್ಲಿ ಅವ್ರು ಮಾತಾಡಲಿ, ಅವ್ರು ಏನು ಪ್ರಮಾಣ ವಚನ ಸ್ವೀಕಾರ ಮಾಡಿದಾರಲ್ಲ, ಆ ಪ್ರಮಾಣ ವಚನ ಅದಕ್ಕೆ ಅವರು ಬದ್ಧರಾಗಿರಬೇಕು. ಏನು ಅಸೆಂಬ್ಲಿಯಲ್ಲಿ ತೆಗೆದುಕೊಂಡ್ರು, ಮಂತ್ರಿಯಾಗಿ ತೆಗೆದುಕೊಂಡ್ರು, ಎಲೆಕ್ಷನ್ ನಿಲ್ಲಬೇಕಾದ್ರೆ ಏನು ತೆಗೆದುಕೊಂಡ್ರು, ಅದಕ್ಕೆ ಅವರು ಬದ್ಧರಾಗಬೇಕು. ಬೇರೆ ಅವ್ರದ್ದು ಏನಾದ್ರು ಆಸೆ ಇತ್ತು ಅಂತಂದರೆ ಅವರು ಸ್ವೇರಿಂಗ್ ಮಾಡೋಂಥ ಸಂದರ್ಭದಲ್ಲಿ ಆ ಸ್ವೇರಿಂಗ್ನ ಬೇಕಾದ್ರೆ ಬದಲಾಯಿಸಿಬಿಟ್ಟು ತೆಗೆದುಕೊಳ್ಳಿ, ಆಮೇಲೆ ಮಾತಾಡಿ. ಉಡುಪಿ ಬಿಜೆಪಿ ವಿಭಾಗದಲ್ಲಿ SDPಯವರ ಕೈವಾಡ ಇದೆ ಅಂತ ನಿಮಗೆ ಇಲ್ಲಿ ಅವರು ವರದಿ ಕೊಟ್ಟಿದ್ರು ಅಂತ ಹೇಳಿದ್ರು. ಯಾರು ವರದಿ ಕೊಡಬೇಕಾದ ಅವಶ್ಯಕತೆ ಇಲ್ಲ, ಯಾರು ವರದಿನೂ ನನಗೆ ಕೊಟ್ಟಿಲ್ಲ. ಇದು ದೊಡ್ಡ ಇಲ್ಲಿ ನಮ್ಮ ಜನರ ಭಾವನೆಯನ್ನು ಕೇಳಿಸಿ ಮನಸ್ಸಿನಲ್ಲಿ, ಯುವಕರ ಮನಸ್ಸಲ್ಲಿ, ವಿದ್ಯಾರ್ಥಿ ಮನಸ್ಸಿನಲ್ಲಿ ಒಂದು ವಿಷ ಬೀಜ ಬಿಡ್ತಾರೆ ಅನ್ನೋ ಒಂದು ಪ್ರಯತ್ನ ಅನೇಕರಿಂದ ನಡೀತಾ ಇದೆ. ಇದು ನಾನೇನು ನಿಮಗೆ ಬಿಡಿಸಿ ನಾನೇನು ಹೇಳಬೇಕಾಗಿಲ್ಲ. ನಾನು ಒಬ್ಬರು ಇಬ್ಬರ ಬಗ್ಗೆ ನಾನು ಮಾತಾಡೋಕ್ಕೋಗೋದಿಲ್ಲ. ಅನೇಕರಂದ್ರೆ ಇದಕ್ಕೆ ಯಾರು ಮುಂದಾಡೋದು, ಯಾರು ಮಾತಾಡೋದು ಅಂತ ಹೇಳಿದ್ರಲ್ಲ, ಮಾತಾಡೋಕ್ಕಾಗ್ತದೆ ಸಾಮಾನ್ಯ ಜನರ ಮೇಲೆ ಮಾತಾಡೋಕ್ಕಾಗ್ತದೆ. ಒಬ್ಬ ಸಾಮಾನ್ಯ ಜನರು ಏನು ಮಾಡ್ತಾರೆ, ಆಲ್ ಪೇರೆಂಟ್ಸ್ ಆರ್ ವರಿಡ್. ಸರ್, ಇವಾಗ ನಿಜ ವಿಚಾರದಲ್ಲಿ ಮುಸ್ಲಿಂ ಕಮಿಟಿಯ ಕೆಲವು ಮುಖಂಡರು ಏನು ಆರೋಪ ಮಾಡ್ತಾ ಇದ್ದಾರೆ ಅಂದರೆ ಕಾಂಗ್ರೆಸ್ನಲ್ಲಿ ಮುಸ್ಲಿಂ ಶಾಸಕರು ಇದ್ದಾರೆ, ಅವರು ಸೈಲೆಂಟ್ ಆಗಿ ಇಟ್ಟಿರೋದು ಯಾಕೆ? ನಾವು ಪಕ್ಷದವ್ರು ಹೇಳಿದ್ದೀವಿ, ಇದು ಇಸ್ ನಾಟ್ ದೇರ್ ಪ್ರಯೋರಿಟಿ, ನಾವು ವಿ ಆರ್ ದೇರ್. ರಾಹುಲ್ ಗಾಂಧಿನೇ ಮಾತಾಡಿದ್ರಲ್ಲ, ವಿ ಆರ್ ದೇರ್ ಟು ಆನ್ಸರ್. ಐ ಆಮ್ ಹಿಯರ್ ಟು ಆನ್ಸರ್ ಆನ್ ಬಿಹಾಫ್ ಎಂಟೈರ್ ಕಾಂಗ್ರೆಸ್ ಪಾರ್ಟಿ. ಇಟ್ ಇಸ್ ನಾಟ್ ದಿ ಮುಸ್ಲಿಂ ಆರ್ ಕ್ರಿಶ್ಚಿಯನ್ಸ್ ಆರ್ ಮೈನಾರಿಟಿ, ಯಾರು ಹಿಂದೂಸ್ ಅಂತ ಏನಿಲ್ಲ. ನಮ್ಮ ಧರ್ಮ ರಾಷ್ಟ್ರಧ್ವಜ, ನಮ್ಮ ಧರ್ಮ ಸಂವಿಧಾನ. ಅಲ್ಲ, ಈ ಸ್ಟೂಡೆಂಟ್ಸ್ ಏನು ಕೋರ್ಟಿಗೆ ಹೋಗಿದಾರಲ್ಲ, ನೀವು ಆ ಕೇಸ್ನಲ್ಲಿ ನೀವು ಇದಾಗ್ತೀರಾ ಅಂತ ಪಾರ್ಟಿಯಾಗಿ ಅವರ ನೋಡಲ್ಲ. ನಾವು ಈಗಾಗಲೇ ವಿ ಆರ್ ಇನ್ ದಿ ಪ್ರೊಸೆಸ್ ಆಫ್ ಲುಕಿಂಗ್ ಅಟ್ ದಿ ಆಂಗಲ್. ಇವತ್ತಾರೆ
ಬಾಂಬೆ ಹೈಕೋರ್ಟ್ ಕೂಡ ನನಗೆ ಬರಬೇಕು ನನಗೆ ಫೋನ್ ಬಂತು, ಡಾಕ್ಯುಮೆಂಟ್ ಕೂಡ ಆಗಲೇ ನನಗೆ ಬಂತು, ಬಾಂಬೆ ಹೈಕೋರ್ಟ್ ಕೂಡ ಏನೇನೋ ಆಗಲೇ ಜಡ್ಜ್ಮೆಂಟ್ ಕೊಟ್ಟಿದೆ. ಸರಿ, ನೀವು ಸಪೋರ್ಟ್ ಮಾಡೋಕ್ಕೆ ಪಾರ್ಟಿ ಆಗಿ ಹೋಗೋಕೆ, ಪಾರ್ಟಿ ಅಲ್ಲ ಇರೋಂಥ ವ್ಯವಸ್ಥೆನ ನಾವು ಉಳಿಸ್ಕೊಂಡು ಹೋಗ್ಬೇಕು. ಅಲ್ಲ, ಅವರ ಸಪೋರ್ಟಿಗೆ ಅಂದ್ರೆ ಸ್ಟೂಡೆಂಟ್ ಯಾರ ಸಪೋರ್ಟು ನಾವೇನು ಮಾಡಬೇಕಾದ ಅವಶ್ಯಕತೆ ಇಲ್ಲ. ನಮ್ಮಲ್ಲಿ ಸಂವಿಧಾನ ಉಳಿಸ್ಬೇಕು, ಇರೋಂಥ ಕಾನೂನನ್ನ ಕಾಪಾಡಬೇಕು.